ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಇಲಾಖೆಯ ಆಸ್ತಿಗಳನ್ನು ಭೌಗೋಳಿಕವಾಗಿ ನಕ್ಷೀಕರಣಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಇವರ ಸಹಾಯದಿಂದ ನೀರಾವರಿ ಆಸ್ತಿ ಎನ್ನುವ ಮೊಬೈಲ್ ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ ಮೂಲಕ ನೇರವಾಗಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳಿಗೆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಈ ಆ್ಯಪನ್ನು ಉಪಯೋಗಿಸುವ ಪೂರ್ವದಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗುತ್ತದೆ. ನಿಗಮ ಹಾಗೂ ಕಾಡಾ ಅಧಿಕಾರಿಗಳಿಗೆ ಪ್ರತ್ಯೇಕ ಲಾಗಿನ್ ಕ್ರೆಡೆನ್ಶಿಯಲ್ಗಳನ್ನು ಈಗಾಗಲೇ ನೀಡಲಾಗಿದ್ದು, ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ ಅಪ್ಲಿಕೇಶನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಗಮಗಳು, ನಿಗಮಗಳಡಿಯಲ್ಲಿನ ವಲಯಗಳು ಹಾಗೂ ವಲಯಗಳಡಿಯಲ್ಲಿನ ವೃತ್ತದಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಿಭಾಗಗಳು ಹಾಗೂ ವಿಭಾಗಗಳಡಿಯಲ್ಲಿ ಉಪವಿಭಾಗಗಳನ್ನು ಈಗಾಗಲೇ ಅಪ್ಲಿಕೇಶನ್ನಲ್ಲಿ ಮ್ಯಾಪಿಂಗ್ ಮಾಡಲಾಗಿರುತ್ತದೆ. ಇದನ್ನು ಭರ್ತಿ ಮಾಡುವುದರೊಂದಿಗೆ ಈ ಆ್ಯಪನ್ನು ಉಪಯೋಗಿಸುತ್ತಿರುವ ಅಧಿಕಾರಿಯ ಹೆಸರು, ಅವರ ಹುದ್ದೆ, KGID ಅಥವಾ ಆಧಾರ್ ಸಂಖ್ಯೆಯನ್ನು ತಪ್ಪದೇ ನಮೂದಿಸಬೇಕಾಗುತ್ತದೆ. ಅಧಿಕಾರಿಯ ಮೊಬೈಲ್ ಸಂಖ್ಯೆಯನ್ನು ಕೂಡ ಈ ಅಪ್ಲಿಕೇಶನ್ನಲ್ಲಿ ನಮೂದಿಸಿ ಅಪ್ಲಿಕೇಶನ್ನಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತದೆ. ಒಮ್ಮೆ ಆ್ಯಪಲ್ಲಿ ರಿಜಿಸ್ಟರ್ ಆದ ಮೇಲೆ ನಾವು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ ಆ್ಯಪನ್ನು ಉಪಯೋಗ ಮಾಡಲು ಪ್ರಾರಂಭಿಸಬಹುದಾಗಿರುತ್ತದೆ. ಆ್ಯಪ್ನಲ್ಲಿ ಸ್ಯಾಟಲೈಟ್ ವ್ಯೂಗಾಗಿ ಸ್ಯಾಟಲೈಟ್ ಲೇಯರ್ ಕ್ಲಿಕ್ ಮಾಡಬೇಕು. ಇದರಲ್ಲಿ ಲೊಕೇಟ್ ಆ್ಯಂಡ್ ಕಲೆಕ್ಟ್, ಡೇಟಾ ವ್ಯೂ ಹಾಗೂ ಡೇಟಾ ಸಿಂಕ್ ಎಂಬ ಮೂರು ಆಪ್ಷನ್ಗಳನ್ನು ಅಳವಡಿಸಲಾಗಿದೆ. ಇಲಾಖೆಯ ಆಸ್ತಿಗಳನ್ನು ಸ್ಟೋರೇಜ್, ಡೈವರ್ಷನ್, ಲಿಫ್ಟ್, ಡಿಸ್ಚಾರ್ಜ್ ಔಟ್ಲೆಟ್, ಪವರ್ ಜನರೇಷನ್, ಕ್ಯಾನಲ್ ಸಿಸ್ಟಮ್, ಟ್ರಾನ್ಸ್ಪೋರ್ಟೇಷನ್ ಲೀನೇಜ್, ಕ್ಯಾನಲ್ ಸ್ಟ್ರಕ್ಚರ್ಸ್, ಕ್ರಾಸ್ ಡ್ರೈನೇಜ್ ವರ್ಕ್ಸ್, ಗೇಜ್ ಸ್ಟೇಷನ್ಸ್, ಬಿಲ್ಡಿಂಗ್ಸ್ ಹಾಗೂ ಇತರೆ ಕೆಟಗರಿಗಳಲ್ಲಿ ವಿಭಾಗಿಸಲಾಗಿದ್ದು, ಪ್ರತಿ ಕೆಟಗರಿಗೆ ಅದರ ಸಬ್ ಕೆಟಗರಿಯಲ್ಲಿ ವಿವಿಧ ನೀರಾವರಿ ರಚನೆಗಳನ್ನು ಹೆಸರಿಸಲಾಗಿದ್ದು ಮ್ಯಾಪಿಂಗ್ ಮಾಡಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಮೊದಲನೇ ಉದಾಹರಣೆಯಲ್ಲಿ ಕ್ಯಾನಲ್ ಕ್ರಾಸ್ ರೆಗ್ಯುಲೇಟರ್ ಮ್ಯಾಪಿಂಗ್ ಹೇಗೆ ಮಾಡುವುದು ಅಂತ ನಾವು ನೋಡೋಣ. ಆ್ಯಪ್ಗೆ ಲಾಗಿನ್ ಆಗಿ ಮ್ಯಾಪಿಂಗ್ ಮಾಡಬೇಕಾದಂತಹ ಅಸೆಟ್ ಅನ್ನು ನೇವಿಗೇಟ್ ಮಾಡಿ ಪಿನ್ ಡ್ರಾಪ್ ಮಾಡಬೇಕು. ನಂತರ ಲೊಕೇಟ್ ಆ್ಯಂಡ್ ಕಲೆಕ್ಟ್ ಆಪ್ಷನನ್ನು ಪ್ರೆಸ್ ಮಾಡಿ ಅಸೆಟ್ ಕೆಟಗರಿಯನ್ನು ಮೊದಲು ಆಯ್ಕೆ ಮಾಡಬೇಕು. ನಂತರ ಅದರ ಸಬ್ ಕೆಟಗರಿಯನ್ನು ಆಯ್ಕೆ ಮಾಡಬೇಕು ಹಾಗೂ ಅಸೆಟ್ ನೇಮನ್ನು ಎಂಟ್ರಿ ಮಾಡಬೇಕು. ಸದರಿ ಅಸೆಟ್ನ ಚೈನೇಜನ್ನು ನಾವು ತಪ್ಪದೇ ಚೈನೇಜ್ ಆಪ್ಷನ್ನಲ್ಲಿ ನಮೂದಿಸಬೇಕು. ಅಸೆಟ್ನ ಲೊಕೇಶನ್, ಪಿನ್ ಕೋಡ್, ಅಸೆಟ್ನ ಸ್ಟೇಟಸ್ ಹಾಗೂ ರಿಮಾರ್ಕ್ಸ್ಗಳೇನಾದರೂ ಇದ್ದಲ್ಲಿ ನಮೂದಿಸಬೇಕು. ಅಸೆಟ್ನ ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡಲು ಅವಕಾಶಗಳಿದ್ದು ಅಸೆಟ್ಟಿನ ಎರಡು ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡಬಹುದಾಗಿರುತ್ತದೆ. ಛಾಯಾಚಿತ್ರಗಳು ಲ್ಯಾಟಿಟ್ಯೂಡ್ ಹಾಗೂ ಲಾಂಜಿಟ್ಯೂಡ್ನೊಂದಿಗೆ ಅಪ್ಲೋಡ್ ಆಗುತ್ತಿದ್ದು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ. ಈಗ ಎರಡನೇ ಉದಾಹರಣೆಯನ್ನು ನೋಡೋಣ. ಕೆನಲ್ ಎಸ್ಕೇಪ್ ಸೊಲ್ಯೂಷನ್ನ ಹೇಗೆ ಮ್ಯಾಪ್ ಮಾಡುವುದು? ಮೊದಲು ಮ್ಯಾಪ್ನಲ್ಲಿ ಕೆನಲ್ ಸ್ಲೂಯಿಸ್ ಲೊಕೇಶನ್ ನೇವಿಗೇಟ್ ಮಾಡಿ ಪಿನ್ನನ್ನು ಡ್ರಾಪ್ ಮಾಡಬೇಕು. ನಂತರ ಅದರ ಎಲ್ಲ ವಿವರಗಳನ್ನು ಭರ್ತಿ ಮಾಡಬೇಕು. ಅದರ ಕೆಟಗರಿ, ಸಬ್ ಕೆಟಗರಿ, ಅಸೆಟ್ನ ಹೆಸರು, ಚೈನೇಜ್, ಊರು, ಪಿನ್ ಕೋಡ್ ಹಾಗೂ ಅಸೆಟ್ನ ಸ್ಟೇಟಸ್ ಅನ್ನು ಅಪ್ಲೋಡ್ ಮಾಡುವುದರೊಂದಿಗೆ ಏನಾದರೂ ರಿಮಾರ್ಕ್ಸ್ಗಳಿದ್ದಲ್ಲಿ ಅದನ್ನು ಟೈಪ್ ಮಾಡಬೇಕು. ನಂತರ ಅಸೆಟ್ನ ಛಾಯಾಚಿತ್ರಕ್ಕಾಗಿ ಫೋಟೋ ಒನ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ಎರಡನೇ ಫೋಟೋಗೂ ಕೂಡ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋವನ್ನು ಅಪ್ಲೋಡ್ ಮಾಡಬಹುದಾಗಿದ್ದು ಇದನ್ನು ಸಬ್ಮಿಟ್ ಮಾಡಬೇಕು. ಇದೇ ರೀತಿಯಾಗಿ ಜಲಸಂಪನ್ಮೂಲ ಇಲಾಖೆಯ ನಿಗಮಗಳ ಅಡಿಯಲ್ಲಿ ಬರುವಂತಹ ಕಾಲುವೆ ಜಾಲ, ಜಲಸಂಗ್ರಹಾಗಾರ, ವಸಾಹತುಗಳು, ಕಚೇರಿ ಕಟ್ಟಡಗಳು ಹಾಗೂ ಇನ್ನಿತರೆ ರಚನೆಗಳನ್ನು ನಾವು ಮ್ಯಾಪಿಂಗ್ ಮಾಡಬಹುದಾಗಿದ್ದು,
ಅವುಗಳ ಸಂಪೂರ್ಣ ವಿವರಗಳೊಂದಿಗೆ ಸದರಿ ಆಸ್ತಿಗಳು ಇರುವ ಸ್ಥಳದಲ್ಲಿ ನಿಂತು ನಾವು ವಿವರಗಳನ್ನು ಭರ್ತಿ ಮಾಡಿ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡುವುದರ ಮೂಲಕ ನೀರಾವರಿ ಆಸ್ತಿಯಲ್ಲಿ ನಮ್ಮ ಇಲಾಖೆಯ ಎಲ್ಲ ರಚನೆಗಳನ್ನು, ಕಟ್ಟಡಗಳನ್ನು ಹಾಗೂ ಆಸ್ತಿಗಳನ್ನು ನಾವು ಮ್ಯಾಪಿಂಗ್ ಅಂದರೆ ನಕ್ಷೀಕರಣಗೊಳಿಸಬಹುದಾಗಿರುತ್ತದೆ. ಇದುವರೆಗೆ ತಿಳಿಸಿದಂತೆ ಈಗಾಗಲೇ ಮ್ಯಾಪ್ ಮಾಡಿದ ಅಸೆಟ್ಗಳ ಮಾಹಿತಿ, ಅವುಗಳ ಲೊಕೇಶನ್ ಹಾಗೂ ಛಾಯಾಚಿತ್ರಗಳು ಮೊಬೈಲ್ನ ಮೆಮೊರಿಯಲ್ಲಿಯೇ ಸಬ್ಮಿಟ್ ಆಗಿರುತ್ತವೆ ಹಾಗೂ ಇವು ಸೆಂಟ್ರಲ್ ಸರ್ವರ್ಗೆ ಇನ್ನೂ ಸಿಂಕ್ ಆಗಿರುವುದಿಲ್ಲವಾದ್ದರಿಂದ ಎಂಟ್ರಿ ಮಾಡುವ ಸಮಯದಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ, ತಪ್ಪುಗಳಾಗಿದ್ದರೆ ಅವುಗಳನ್ನು ಸರಿಪಡಿಸಬಹುದಾಗಿದ್ದು ಅಂತಹ ಆಯ್ಕೆಯನ್ನು ಆ್ಯಪ್ನಲ್ಲಿ ಅಳವಡಿಸಲಾಗಿರುತ್ತದೆ. ಈಗ ಈಗಾಗಲೇ ಮ್ಯಾಪ್ ಮಾಡಿರುವಂತಹ ಅಸೆಟ್ನ ಡೇಟಾ ಹೇಗೆ ವ್ಯೂ, ಎಡಿಟ್ ಹಾಗೂ ಸಿಂಕ್ರನೈಸ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಡೇಟಾ ವ್ಯೂ ಆಪ್ಷನ್ನಲ್ಲಿ ನಾವು ಹೋದಾಗ ಅಲ್ಲಿ ನಾವು ಈಗಾಗಲೇ ಕ್ಯಾಪ್ಚರ್ ಮಾಡಿದಂತಹ ಎಲ್ಲ ಅಸೆಟ್ಗಳ ಮಾಹಿತಿಯು ನಮಗೆ ಕಾಣಸಿಗುತ್ತದೆ. ನೆಕ್ಸ್ಟ್ ಬಟನನ್ನು ನಾವು ಪ್ರೆಸ್ ಮಾಡಿದಾಗ ಮುಂದಿನ ಆಯ್ಕೆ ಹೋಗುತ್ತದೆ ಹಾಗೂ ಇಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅವುಗಳನ್ನು ನಾವು ಸರಿಪಡಿಸಬಹುದಾಗಿರುತ್ತದೆ. ಫೋಟೋಗಳನ್ನು ಹೊರತುಪಡಿಸಿ ಇನ್ನುಳಿದ ಮಾಹಿತಿಗಳನ್ನು ನಾವು ಇಲ್ಲಿ ಅಪ್ಡೇಟ್ ಮಾಡಬಹುದಾಗಿದ್ದು ಸದರಿ ಅಪ್ಡೇಟ್ಗಳನ್ನು ನಾವು ಮತ್ತೊಮ್ಮೆ ಸೇವ್ ಮಾಡಬಹುದಾಗಿರುತ್ತದೆ. ಈಗ ನಾವು ಸಂಗ್ರಹಿಸಿದ ಅಸೆಟ್ಗಳ ದತ್ತಾಂಶಗಳನ್ನು ಹೇಗೆ ಸಿಂಕ್ರನೈಸ್ ಮಾಡಬೇಕೆನ್ನುವುದನ್ನು ನೋಡೋಣ. ಸಿಂಕ್ ಆಪ್ಷನ್ನಲ್ಲಿ ಹೋದಾಗ ನಾವು ಇಲ್ಲಿವರೆಗೂ ಒಟ್ಟು 6 ಉದಾಹರಣೆಗೆ ಡೇಟಾಗಳನ್ನು ಕಲೆಕ್ಟ್ ಮಾಡಿದ್ದು, ಸಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೇಟಾ ಆಟೋಮೆಟಿಕ್ ಆಗಿ ಸಿಂಕ್ ಆಗುತ್ತದೆ. ಇದಿಷ್ಟು ನೀರಾವರಿ ಆಸ್ತಿ ಮೊಬೈಲ್ ಆ್ಯಪ್ ಮೂಲಕ ಅಸೆಟ್ ಮ್ಯಾಪಿಂಗ್ ಕುರಿತು ಮಾಹಿತಿ. ಧನ್ಯವಾದಗಳು.